ಅಧಿಕಾರಕ್ಕೆ ಬರುವ ಮೊದಲು ಎಲ್ಲ ರಾಜಕಾರಣಿಗಳ ನಾಲಿಗೆಯ ತುದಿಯಲ್ಲಿ ಓಡಾಡಿ ತಕತೆ ಎಂದು ಕುಣಿಯುವುದು ಸಾಮಾನ್ಯವಾಗಿ ಮೂರ್ನಾಲ್ಕು ಪದಗಳು ಒಂದು ನಾವು ದಲಿತರನ್ನು ಕೈಬಿಡುವುದಿಲ್ಲ ರೈತರನ್ನು ರಕ್ಷಿಸುತ್ತೇವೆ ಬಡವರ ಪರವಾದ ಸರ್ಕಾರ ಇದನ್ನು ಸಾಮಾನ್ಯವಾಗಿ ಕುಣಿದು ಕುಪ್ಪಳಿಸುವ ಪದಗಳು ಅಧಿಕಾರ ಬಂದ ಮೇಲೆ ಅವರು ಯಾರ ಪರವೂ ಅಲ್ಲ ಅಧಿಕಾರದ ಪರ ಸಾಧ್ಯವಾದರೆ ಲಕ್ಷ್ಮಿಯ ಪರ ಅಷ್ಟೆ ಕಾಸಿನ ಪರ ನಾಚಿಕೆಗೆಟ್ಟಂತೆ ಮಾತನಾಡ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ಬರುವುದಕ್ಕೆ ಮೊದಲು ಏನು ದೇಶ ಉದ್ಧಾರಕರಂತೆ ಕೊಡ್ತಾರೆ ಗ್ಯಾರಂಟಿಗಳು ಹೊಡೆತವನ್ನು ಕೊಟ್ಟೇ ಕೊಡುತ್ತವೆ ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡು ಚುನಾವಣೆಯಲ್ಲಿ ಜನರ ಮುಂದೆ ಹೋಗಿ ಈಗ ಅದರ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಇನ್ಯಾರ್ಯಾರಿಗೋ ಸಿಕ್ಕಿದವರೆಗೆಲ್ಲ ಹಾದಿ ಬೀದಿ ರಸ್ತೆ ಗಲ್ಲಿಗಳಲ್ಲಿ ಬರೆ ಹಾಕುತ್ತಾ ಹೋಗುತ್ತಿರುವ ಸರ್ಕಾರ ಅದರಲ್ಲೂ ದಲಿತರು ಬಡವರು ಹಿಂದುಳಿದವರು ಮಧ್ಯಮ ವರ್ಗದವರು ಇವೆಲ್ಲ ಅಂತ ಅಂದಾಗ ವಿಪರೀತವಾದ ಕಾಳಜಿಯನ್ನು ಆಗಾಗ್ಗೆ ಅವಕಾಶ ಸಿಕ್ಕಾಗಲೆಲ್ಲ ತೋರಿಸುವ ಮುಖ್ಯಮಂತ್ರಿಗಳ ಕಾಲಾವಧಿಯಲ್ಲೇ ಈ ಮುಖ್ಯಮಂತ್ರಿ ಅವಧಿಯಲ್ಲೇ ಆ ದಲಿತ ಉದ್ಧಾರಕ್ಕೆಂದೇ ಮೀಸಲಿಟ್ಟಿದ್ದ ಹಣವನ್ನು ಕಣ್ಣು ಮುಚ್ಚಿಕೊಂಡು ಸಮರ್ಥನೆಯೊಂದಿಗೆ ವರ್ಗಾಯಿಸುತ್ತಿದ್ದಾರೆ ಎಲ್ಲಿಗೆ ಗ್ಯಾರಂಟಿಗೆ ಸಮರ್ಥನೆಯೇನು ಅದು ಅವರಿಗೇ ಕೊಡುತ್ತಿದ್ದೇವೆ ಏನು ನೀವೇನು ಚಾರ್ಟೆಡ್ ಅಕೌಂಟೆಂಟು ಒಬ್ಬೊಬ್ಬರು ಮನೆ ಹಿಂದಕ್ಕೆ ಹೋಗ್ಬಿಟ್ಟು ಬರ್ಕೊಂಬರೋಕ್ಕೆ ಯಾರು ಕೊಡ್ತೀರಿ ಅಂತ ವಾಟ್ ಸಾರ್ಟ್ ಆಫ್ ಎ ಲೈ ಎಂಥ ಗರ್ರಾಗ್ತಾ ಇದ್ದೀರಿ ಒಂದು ಕಡೆ ನೀವು ಹೇಳ್ತಿರೋ ಸಮರ್ಥನೆ ಕೆಲಸ ಮಾಡಲ್ಲ ಎರಡನೇದು ಗ್ಯಾರಂಟಿಗಳ ಹೊಡೆತದ ರುಚಿ ಈಗ ಬೀಳ್ತಿರ್ಬೇಕು ನಿಮ್ಮ ತಲೆ ಮೇಲೆ ಅನುಭವ ಅವತ್ತೂ ಹೇಳಿದ್ದೆ ದಿಸ್ ಚೀಫ್ ಮಿನಿಸ್ಟರ್ ಪ್ರಾಬಲಿ ಡಿಡ್ ನಾಟ್ ಈ ಒನ್ ನೋ ಇದು ಹೊಡೆಯತ್ತೆ ಈ ಥರ ಎಫೆಕ್ಟ್ಸ್ ಅಂತ ಯಾರೋ ಕೂತು ಬರೆದ್ರು ಇನ್ಯಾರೋ ಈಗ ತಗಲು ಕಂಡಿದ್ದಾರೆ ಈಗ ಅನುಭವಿಸ್ತಿರೋರು ಜನ ಅನುಭವಿಸ್ಲಿ ಏನೀಗ ಸಂವಿಧಾನ ಬದಲಾಗುತ್ತೆ ಅಂತ ಹೇಳಿದ್ದನ್ನೇ ನಂಬಿ ಹೌದೌದು ಬದಲಾಗ್ತಾ ಇದೆ ಬದಲಾಗ್ತಾ ಇದೆ ಬದಲಾಗ್ತಾ ಅಂತ ದೇಶದೆಲ್ಲ ಓಡಾಡುವ ಖರ್ಗೆ ಏನಂತಾರೆ ಇದಕ್ಕೆ ಆರ್ ಇವನ್ ಇಸ್ ಸಾನ್ ಪ್ರಿಯಾಂಕ ಖರ್ಗೆ ಏನಂತೀರಿ ಇಸ್ ದಿಸ್ ದ ವೇ ಯು ರೆಪ್ರೆಸೆಂಟ್ ಯುವರ್ ಕಮ್ಯುನಿಟಿ ಆ ಸಮಾಜದಿಂದ ಎಲ್ಲವನ್ನೂ ಪಡೆದುಕೊಂಡಿರುವರು ಆ ಸಮಾಜಕ್ಕೆ ಮೀಸಲಿಟ್ಟಿದ್ದುದನ್ನು ವರ್ಗಾಯಿಸಿದಾಗ ಮೌನಕ್ಕೆ ಶರಣಾದರೆ ನಿಮ್ಮನ್ನು ಕರಿಬೇಕಾಗ ಎಷ್ಟು ಮಜಾ ಇದೆ ಆ ಮೀಸಲಿಟ್ಟ ಹಣವನ್ನ ರಾಜ್ಯ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳ ಬಳಸತ್ತಂತೆ ಯಾಕೆ ಯಾಕೆ ಬಳಸಬೇಕಾಗಿತ್ತು ನಲವತ್ತು ಪರ್ಸೆಂಟ್ ಹೊಡಿತಾ ಇದ್ದಿದ್ದ ದುಡ್ಡನ್ನು ಉಳಿಸದಿದ್ರೆ ರಾಜ್ಯ ನಂದನವನವಾಗ್ತಿತ್ತಲ್ಲಪ್ಪ ಅಂತ ನೀವೇ ಹೇಳಿದ್ರಲ್ಲಪ್ಪ ಹೌದು ಆಮೇಲೆ ಹೊಸ ಒಂದು ಪುಂಗಿಯನ್ನು ಬಿಟ್ಟಿದ್ರಲ್ಲಪ್ಪ ಎಲ್ಲ ನ್ಯಾಚುರಲ್ ಆಗಿ ಸಹಜವಾಗಿ ಗ್ರೋತ್ ಆಗ್ಬಿಟ್ಟು ಹೆಚ್ಚಿನ ಟ್ಯಾಕ್ಸ್ ಬಂದ್ಬಿಟ್ಟು ತೆರಿಗೆ ಕಲೆಕ್ಟ್ ಆಗ್ತಿರೋದನ್ನೆಲ್ಲ ಟೈಟ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿಬಿಟ್ಟು ಗ್ಯಾರಂಟಿ ಮಾಡಿಬಿಡ್ತೀವಿ ದುಡ್ಡು ಬೇಕಾದಷ್ಟಿದೆ ಏನು ಕೊರತೆ ಇಲ್ಲ ಇದು ಯಾಕೆ ಕೊರತೆ ಇಲ್ಲ ಅಂದಮೇಲೆ ಕರ್ನಾಟಕವನ್ನು ಆರ್ಥಿಕವಾಗಿ ದಿವಾಳಿ ಮಾಡಿ ಪಾಪರ್ ಚೆಟ್ಟಿಗೆ ತಳ್ಳುವುದಕ್ಕೆ ಮೊದಲು ನಿಮ್ಮ ದುಷ್ಟ ರಾಜಕಾರಣದ ಪರಿಣಾಮವಾಗಿ ಹುಟ್ಟಿಕೊಂಡ ಅವೈಜ್ಞಾನಿಕ ಗ್ಯಾರಂಟಿಯನ್ನು ಪುನರ್ವಿಮರ್ಶಿಸದಿದ್ದರೆ ಮುಂದಿನ ಒಂದು ಪೀಳಿಗೆ ನಿಮಗೆ ಶಾಪ ಹಾಕಬೇಕು ಹೇಳ್ತೀನಿ ನೀವು ಮಾಡಿರೋ ಕಚಡ ಕೆಲಸಕ್ಕಿದು ಪುನರ್ವಿಮರ್ಶಿಸಿಕೊಳ್ಳಿ ಈಗಲೂ ಕಾಲ ಮಿಂಚಿಲ್ಲ ಅರ್ಹರಿಗೆ ಅದು ಹೇಗೆ ತಲುಪಬೇಕು ಆ ಗ್ಯಾರಂಟಿಗಳು ಎಂಬುದನ್ನು ರೀ ರೀಎಕ್ಸಾಮಿನ್ ಮಾಡಿ ಪುನರುರೂಪಿಸಿ ಸ್ಕೀಮ್ ತಗೊಳ್ಳಿ ಕೈಗೆ ಈ ರೀತಿ ಹಾದಿ ಬೀದಿ ಕಂಡವ್ರು ಬಟ್ಟವ್ರಿಗೆಲ್ಲ ಕೊಟ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಜನರಲ್ ಮಾಡಿಬಿಡ್ತೀವಿ ಅಂತ ಮಾಡಿದ್ರೆ ಈ ದೇಶದಲ್ಲಿ ಪುಕ್ಕಟ್ಟೆಯಾಗಿ ಬರುವ ಯಾವುದಕ್ಕೂ ಮರ್ಯಾದೆ ಮಾನ ಇರಲ್ಲ ಅನ್ನೋ ಕನಿಷ್ಠ ಪ್ರಜ್ಞೆ ಇರಬೇಕು ಈ ಹಣನ ಗ್ಯಾರಂಟಿ ಎಸ್ ಸಿ ಎಸ್ ಟಿ ಸಮುದಾಯದ ಗ್ಯಾರಂಟಿ ಫಲಾನುಭವಿಗಳಿಗೆ ಮಾತ್ರ ಉಪಯೋಗಿಸ್ತೀವಿ ಅಂತ ಮೂಗುಗೂ ಮತ್ತು ತುಟಿಗೂ ತುಪ್ಪ ಸವರ್ತಾ ಇದ್ದಾರೆ ಇದನ್ನು ನಂಬ್ಕಂಡು ಕೂತ್ಕೊಳ್ಳಿ ಮಣ್ತೀನಿ ಎಲ್ಲರೂ ನಂಬ್ಕೊಂಡವರು ಸಾಧ್ಯ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಾದರೂ ಆ ಅಮೌಂಟ್ ಆ ನಂಬರ್ ಆಫ್ ಪೀಪಲ್ ಅಲ್ಲಿ ಇರ್ಬೋದು ಅಷ್ಟು ನಂಬರ್ ಇರೋದೇ ಇಲ್ಲ ಇರದೇ ಇಲ್ಲ ಅಷ್ಟು ನಂಬರು ಯಾಕಂದರೆ ಬರೀ ಎಸ್ ಸಿ ಎಸ್ ಟಿ ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಅಲ್ವಲ್ಲ ಬೇರೆಯವ್ರಿಗೂ ಇದೆಯಲ್ಲ ಎರಡು ಸಾವಿರ ರೂಪಾಯಿ ತೆಗೆದುಕೊಳ್ಳೋ ಎಸ್ ಸಿ ಎಸ್ ಟಿ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಹೇಳಿ ಅಂದಾರೆ ಏಳು ಸಾವಿರ ಕೋಟಿ ರೂಪಾಯಿ ನಾಲಿಗೆ ಇಟ್ಟಿದ್ದೀರಲ್ಲ ತಗೊಂಡೋಗಿ ದುಡ್ಡನ್ನ ಅದ್ರಲ್ಲಿ ಎಷ್ಟು ಎಷ್ಟು ಹೆಣ್ಮಕ್ಳಿಗೆ ಎಷ್ಟಿದ್ದಾರೆ ನಿಮ್ಮ ಹತ್ರ ರಿಜಿಸ್ಟರ್ ಮಾಡೋರು ಸಂಖ್ಯೆ ಕೊಡಿ ಫಸ್ಟ್ ರಿಲೀಸ್ ಮಾಡಿ ಇಫ್ ಯು ವಾಂಟ್ ಟು ಬಿ ಪಾರದರ್ಶಕವಾಗಿರಬೇಕಾರೆ ಲೇಟಸ್ ಕ್ರಾಸ್ ಚೆಕ್ ಎಷ್ಟು ಬೋಗಸ್ ಹೆಸರು ಇದೆ ಅದರಲ್ಲಿ ನೋಡೋಣ ಬಾಯ್ ಯಾವನೋ ಕೂತ್ಕೊಂಡು ಟೈಪ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ದುಡ್ಡನ್ನ ನಾಳೆ ಆಡಿಟ್ ರಿಪೋರ್ಟ್ ಅಲ್ಲಿ ಎಲ್ಲ ಬರುತ್ತೆ ಇದು ಹೀಗೆ ಹೇಳಿದ್ದಾರೆ ಆದರೆ ಅದು ಆ ರೀತಿ ತಲುಪಿದೆ ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ ಅಂತ ಆಡಿಟರ್ ರಿಪೋರ್ಟ್ ಲೆಕ್ಕ ಪರಿಶೋಧಕರು ಮೇಲೆ ಬರುತ್ತೆ ಅಷ್ಟೇ ಎಲ್ಲ ಮೊದಲು ಮೈ ಕೈ ಕೈಕಾಯಿ ತೊಳ್ಕೊಂಡು ಹೋಗಾಗಿರುತ್ತಿಲ್ಲ ಕೆಲಸ ಆಗೋಗಿರುತ್ತೆ ಇನ್ನು ಮೂವತ್ತೊಂಬತ್ತು ಸಾವಿರ ಕೋಟಿ ಇವ್ರು ಎತ್ತಿಟ್ಟಿದ್ದು ಈ ವರ್ಷ ಈ ಸಾಲಿಗೆ ಅದರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಎತ್ತೆ ಎತ್ಕೊಂಡ್ಬಿಟ್ರು ಅಂದರೆ ವಿಚ್ ಮೀನ್ಸ್ ಅರೌಂಡ್ ಫೋರ್ಟಿ ಪರ್ಸೆಂಟ್ ದುಡ್ಡನ್ನು ಎತ್ತಿದ್ದಾರೆ ಇಲ್ಲ ಮೂವತ್ತೊಂಬತ್ತು ಸಾವಿರ ಕೋಟಿ ಎತ್ತಿಟ್ಟಿದ್ದೇ ತಪ್ಪು ಅಷ್ಟು ದುಡ್ಡು ಅವ್ರಿಗೆ ಬೇಕಾಗಿರಲಿಲ್ಲ ಅಂತ ಆಯ್ತಂಗಾರೆ ಇಲ್ಲ ಅವರ ಅವರ ಎಲ್ಲಾ ಕಾರ್ಯಗಳಿಗೆ ದೋಖಾ ಹಾಕಿಬಿಟ್ಟು ಹದಿನಾಲ್ಕು ಸಾವಿರ ಕೋಟಿ ಆಚೆ ತೆಗೆದಿದ್ದೀರಿ ಹದಿನಾಲ್ಕು ಸ್ಮಾಲ್ ಅಲ್ಲ ಏನೋ ಒಂದು ಸಾವಿರ ಎರಡು ಸಾವಿರ ಕೋಟಿ ಆದ್ರೆ ಸ್ಮಾಲ್ ಫೋರ್ಟೀನ್ ತೌಸಂಡ್ ಇಸ್ ಫಾರ್ಟಿ ಪರ್ಸೆಂಟ್ ಆಫ್ ಯುವರ್ ಟೋಟಲ್ ಪ್ರಾಜ್ ಇದು ಸ್ಕೀಮ್ ಅದು ಅನುದಾನದ ಅಷ್ಟು ಮತ್ತೇನದು ಅಥವಾ ಆ ಸಮುದಾಯದವರಿಗೆ ದುಡ್ಡು ಬೇಕಾಗಿಲ್ಲ ಅವ್ರು ಫುಲ್ ಇಂಪ್ರೂವ್ ಆಗೋಗಿದ್ದಾರೆ ಅಥವಾ ಅರ್ಹರಿಲ್ಲ ಅಂತ ನೀವು ಅನ್ಕೋತಾ ಇದ್ದೀರಿ ಅಥವಾ ರಾಜಕೀಯಕ್ಕಾಗಿ ದಲಿತರನ್ನ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡ ಮಹಾನ್ ಗಿರಾಕಿ ನಾಯಕರುಗಳಿದ್ದಾರೆ ಆ ಕಮ್ಯುನಿಟಿ ಲಂಗಾರಿಗ ಎರಡರಲ್ಲಿ ಮೂರರಲ್ಲಿ ಯಾವುದೋ ಒಂದಾಗಿರಬೇಕು ಇದಕ್ಕೆ ಸಂಬಂಧಿಸಿದ ಕ್ರಿಯಾ ಯೋಜನೆಗೆ ಇವತ್ತು ಪರಿಜಯ ಅನುಮತಿ ಕೊಟ್ಕೊಂಡಿದ್ದಾರಂತೆ ದೇ ಶುಡ್ ಬಿ ಚಾಲೆಂಜ್ಡ್ ಬೈ ಎವ್ರಿಬಡಿ ಕೋರ್ಟಲ್ಲಿ ಆಗತ್ತೋ ಇವ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಜೆ ಪಿ ನನಗೆ ಗೊತ್ತಿಲ್ಲ ಯಾಕಂದರೆ ಬಿ ಜೆ ಪಿ ಇಸ್ ಲಾರ್ಜ್ಲಿ ನೌ ಎ ಫೋಟೋ ಪ್ರೊಟೆಸ್ಟ್ ಪಾರ್ಟಿ ಇದ್ದಂಗೆ ಇದೆ ಷ್ಟೇ ಸೀಮಿತ ಹಾ ಹಂಗಿದ್ದಂಗೆ ಕಾಣಿಸ್ತಿದೆ ನನಗೆ ಲಾರ್ಜ್ಲಿ ಟಿ ವಿಗಳಿಗೆ ಹೇಳಿಕೆ ಸಾಧ್ಯವಾದರೆ ಫೋಟೋ ಪ್ರೊಟೆಸ್ಟ್ ಪಾರ್ಟಿ ಅಲ್ಲೊಂದು ಹದಿನಾರು ಜನ ಹೋಗೋದು ಇಲ್ಲೊಂದು ಎಂಟು ಜನ ಹೋಗೋದು ಇವ್ರು ಇವ್ರ ಬಾವುಟ ಹಾರಿಸಕ್ಕೆ ಹೋಗೋದು ಇಲ್ಲಿ ನಾನು ದೊಡ್ಡ ನಾಯಕ ಅಂತ ತೋರಿಸ್ಕೊಳ್ಳೋದು ಇಂತಹ ಮೋಸ್ಟ್ ವೀಕ್ ಡೈರೆಕ್ಷನ್ಲೆಸ್ ಪಾರ್ಟಿ ಪೊಸಿಷನ್ ಈಗ ಹಾಗಾಗಿ ನನಗೆ ಅವರಿಂದನೂ ವಿಶ್ವಾಸ ಏನಿಲ್ಲ ಆದರೆ ಸಂವಿಧಾನ ಬದಲಾಗಲ್ಲ ಅಂತಂದ್ರು ಆಗತ್ತೆ ಅಂತ ಹೇಳ್ಬಿಟ್ಟ ತಕ್ಷಣ ಆಗತ್ ಆಗತ್ತಾಗತ್ತೆ ಅಂತ ಓಡಾಡಿದ್ದ ದಲಿತ ಸಂಘಟನೆಗಳ ಪ್ರಶ್ನೆ ಮಾಡ್ಕೋಬೇಕಿದ್ದೀನಿ ಇಲ್ಲ ಅಂದ್ರೆ ಇಟ್ಸ್ ಓಕೆ ಯಾಕೆ ಅಂದ್ರೆ ಬೇಕಾಗಿಲ್ಲ ನಮಗೆ ದುಡ್ಡು ಅಂತ ಆಯ್ತಪ್ಪ ಇಟ್ಸ್ ಆಲ್ ರೈಟ್ ಈ ಅನುದಾನದ ಬಳಕೆ ಏನಾಗುತ್ತೆ ಗೃಹಲಕ್ಷ್ಮಿಗೆ ಏಳ್ ಸಾವಿರದ ಎಂಟುನೂರು ಕೋಟಿ ಕೊಡ್ತಾರೆ ಚಿಲ್ರೆ ಗೃಹಲಕ್ ಜ್ಯೋತಿಗೆ ಎರಡ್ ಸಾವಿರದ ಐನೂರು ಕೋಟಿ ಅನ್ನಭಾಗ್ಯಕ್ಕೆ ಒಂದು ಎರಡ್ ಸಾವಿರದ ನೂರ ಎಂಬತ್ತೇಳು ಕೋಟಿ ಶಕ್ತಿ ಯೋಜನೆಗೆ ಯೋಜನೆ ಕೋಟಿ ಯುವ ನಿಧಿಗೆ ಒಂದ್ ನೂರ ಎಪ್ಪತ್ತೈದು ಕೋಟಿ ಯಾವುದೋ ಈ ಟೋಟಲ್ ಹದಿನಾಲ್ಕ ಸಾವಿರ ಕೋಟಿ ಯಾಕೆ ಕೊಡಬೇಕಾಗಿತ್ತು ದುಡ್ಡು ಇತ್ತಲ್ಲ ಯಾವುದಕ್ಕೂ ಕೊರತೆ ಇಲ್ಲ ಅಂದಿರಲ್ಲ ಚೀಫ್ ಮಿನಿಸ್ಟ್ರು ಯಾಕೆ ತೆಗೆದ್ರಿ ಈ ದುಡ್ಡಿನ ಆಚೆಗೆ ಇಲ್ಲ ನಿಮ್ಮ ಹತ್ರ ದುಡ್ಡು ಸುಮ್ನೆ ಬಾಯ್ ಮುಚ್ಕೊಂಡು ಒಪ್ಕೊಂಡ್ರೆ ಸರಿ ಎಲ್ಲಾರೂ ಇಲ್ಲ ನಿಮ್ಮ ಹತ್ರ ದುಡ್ಡು ಈ ಹದಿನಾಲ್ಕು ಸಾವಿರ ಕೋಟಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ ಇದು ಹಳೆ ಬಾಕಿಗಳು ನಾನು ಇದು ತಿಂಗಳ ತಿಂಗಳ ಕೊಡೋ ದುಡ್ಡಲ್ಲ ಇದು ಬಾಕಿ ದುಡ್ಡು ರಿಲೀಸ್ ಆಗ್ತಾ ಈ ಬಾಕಿ ಉಳ್ಕೊಂಡ್ರು ಈಗ ಎರಡು ತಿಂಗಳು ಆಗಿರಬೇಕು ಗೃಹಲಕ್ಷ್ಮಿ ಮೋಸ್ಟ್ಲಿ ದುಡ್ಡು ಹೋಗಿ ಚುನಾವಣೆಗೆ ಹೋಗಿಲ್ಲ ಅದೆಲ್ಲ ಬಾಕಿ ಗೃಹಜ್ಯೋತಿ ಬಾಕಿ ಅನ್ನಭಾಗ್ಯ ಬಾಕಿ ಎಲ್ಲ ಬಾಕಿ ದುಡ್ಡು ಇದು ಮತ್ತೆ ಮುಂದಿನ ತಿಂಗಳಿಂದ ಹೊಸ ಬಿಲ್ಗಳು ಒಳಕ್ ಬರುತ್ತವೆ ಆಗ ಹುಡುಕ್ತಾರೆ ಇನ್ಯಾವ್ದಾರು ಫಂಡ್ ಇನ್ನೂ ಒಂದ್ ಇಪ್ಪತ್ತು ಸಾವಿರ ಕೋಟಿ ಇದೆ ಎಸ್ ಸಿ ಎಸ್ ಟಿ ಫಂಡ್ ಅಲ್ಲಿ ಎತ್ತದ್ರ ಆಯ್ತಪ್ಪ ಭಾಷಣ ಮಾಡ್ಕೊಂಡು ಹೋದ್ರಾಯ್ತು ಆಯಿತು ದಲಿತರ ಉದ್ದಾರಕ್ಕಾಗಿ ನಾವು ಎಲ್ಲಿದ್ದೀವಿ ಈ ಸರ್ಕಾರ ಅಂದ್ರೆ ಆಯ್ತಪ್ಪ ಅದನ್ನು ಕೇಳಿಸ್ಕೊಳ್ಳೋ ಸಂಘಟನೆಗಳು ಇವೆ ಇದೇನಾದರೂ ಆಗಬೇಕಾಗಿತ್ತು ಎಷ್ಟು ಎದ್ದು ಬರ್ತಿದ್ರಿ ಎಲ್ಲರೂ ಸಂಘಟನೆಗಳಲ್ಲಿ ಎಲ್ಲೂ ಇತ್ತು ಆ ಸಂಘಟನೆಗಳೆಲ್ಲ ಬ್ಯಾಕ್ಲಾಗ್ ಅಂತ ಇದೆ ರಾಜ್ಯ ಸರ್ಕಾರದಲ್ಲಿ ಅಂದರೆ ನೇಮಕಾತಿಯಲ್ಲಿ ದಲಿತರಿಗೆ ಮೀಸಲು ಅಂತ ಇಟ್ಟಿರುವ ಜಾಗವನ್ನು ಹಿಂದಿನ ಕಾಲದಲ್ಲಿ ನಾನು ಮಾತಾಡ್ತಿರೋದು ಮೂವತ್ತು ವರ್ಷದ ಹಿಂದೆ ಆರ್ ಮೇ ಬಿ ಒನ್ ತರ್ಟಿ ಫೈವ್ ಇಯರ್ಸ್ ಬಿಕಾಸ್ ಐ ಪರ್ಸನಲಿ ನೋ ಇಟ್ ಬಿಕಾಸ್ ನಮ್ಮ ನಮ್ಮ ಮನೆಯಲ್ಲಿದ್ದ ನಮ್ಮ ಮನೆಯ ಮುಖ್ಯಸ್ಥರು ಅದನ್ನು ಹ್ಯಾಂಡ್ಲ್ ಮಾಡಿದ್ರು ಕೇಂದ್ರ ಸರ್ಕಾರದ ಇದರಲ್ಲಿ ಸಂಸ್ಥೆಯಲ್ಲಿ ಅದನ್ನು ಐ ನೋ ಇಟ್ ಪರ್ಸನಲಿ ಆವಾಗ ಏನಾಗ್ತಿತ್ತು ಅಂದರೆ ಅರ್ಹತೆ ಇಲ್ಲದವರು ಮೀಸಲಾತಿಯಲ್ಲಿ ಇಲ್ಲದಿದ್ದರೆ ಅದನ್ನು ಸಾಮಾನ್ಯ ವರ್ಗಕ್ಕೆ ಶಿಫ್ಟ್ ಮಾಡಿಬಿಡಬಹುದು ಅಂತ ಕ್ಲಾಜ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಯಾರು ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಬಂದರೂ ಅವ್ರಿಗೆ ಅರ್ಹತೆ ಇಲ್ಲ ಅಂತಬಿಟ್ಟು ಎಲ್ಲ ಸಾಮಾನ್ಯಕ್ಕೆ ಹೋಗ್ತಾ ಇತ್ತು ಅದು ಆಗ ಬ್ಯಾಕ್ಲಾಗ್ ಒಳಗೆ ಬಂತು ಆಮೇಲೆ ಹೊಸ ರೂಲ್ಸಲ್ಲಿ ಅಂದರೆ ನೀವು ಆ ಹುದ್ದೆನ್ ಬೇರೆ ಶಿಫ್ಟ್ ಮಾಡೋಂಗಿಲ್ಲ ಹಂಗೆ ಇಡಬೇಕದನ್ನ ಅಂತ ಹಾಗೆ ಈ ದುಡ್ಡನ್ನು ನಿಮಗೆ ಖರ್ಚು ಮಾಡೋಕೆ ಯೋಗ್ಯತೆ ಇಲ್ಲ ಅನ್ನೋದಾದರೆ ಅಥವಾ ಆಗ್ತಾ ಇಲ್ಲ ಮಾಡಿಸ್ತಿಲ್ಲ ಅಂದರೆ ಹಾಗೇ ಇಡಿ ಬೇರೆ ಕಡೆಗೆ ಯಾಕೆ ಕೊಡ್ತೀರಿ ಒಂದು ವರ್ಷದಲ್ಲಿ ಇದು ಮುಗಿಬೇಕು ಅನ್ನೋದು ಯಾಕೆ ಅದಕ್ಕೆ ಮಾತ್ರ ಬ್ಯಾಕ್ಲಾಗು ಇದಕ್ಕೆ ಬ್ಯಾಕ್ಲಾಗ್ ಬೇಡವಾ ವೇರ್ಯಾರಿಯೂ ಮಾದೇವಪ್ನವ್ರೆ ಸಂವಿಧಾನ ಅಂಬೇಡ್ಕರ್ ಪುಂಕಾನು ಪುಂಕವಾಗಿ ಬಿಡ್ತೀರಿ ಪುಂಗಿನ ಯು ವೆರಿ ಸತೀಶ್ ಜಾರಕಿಹೊಳಿ ಎಸ್ ಟಿ ನಾಯಕದ ಮೇರು ನಾಯಕ ವೇರ್ ಆರು ಯುತೀರ ಎಲ್ಲಿದ್ದೀರಿ ಸೆವೆನ್ ಡಿ ನಾವತ್ತು ತೆಗೆದಾಕಿದ್ರು ಇವರು ತೆಗೆದಾಕಿದ್ಯಾಕೆಂದ್ರೆ ಈ ದುಡ್ಡನ್ನು ತಗೊಂಡೋಗ್ಬಿಟ್ಟು ಸೇತುವೆ ಕಟ್ತಾರೆ ರೋಡ್ ಕಟ್ಬಿಡ್ತಾರೆ ಬ್ರಿಡ್ಜ್ ಕಟ್ಬಿಡ್ತಾರೆ ಹಾಳು ಮಾಡಿಬಿಡ್ತಾರೆ ಬೇಡ ಅಂತ ಅದು ದಲಿತರ ಪರವಾದ ನಿರ್ಧಾರ ಇದು ಸೆವೆನ್ ಸಿ ನಲ್ಲಿ ಒಳಗಡೆ ಕಂಡುಹಿಡ್ಕೊಂಡಿದ್ದಾರಂತೆ ದಲಿತರಿಗೇ ಕೊಡ್ತಾರಂತೆ ಈ ದುಡ್ಡನ್ನು ಏನು ನೀವೇನು ಅಕೌಂಟೆಂಟ್ಗಳು ಚೀಪ್ ಅಕೌಂಟೆಂಟ್ಗಳು ಲೆಕ್ಕ ಲೆಕ್ಕಾಕ್ಬಿಟ್ಟು ಕೊಡಾಕೀಲಿ ಅದು ಆಗಲ್ಲ ಅಂತ ಹೇಳ್ತೀನಿ ಯಾಕೆ ಅಂತ ಸೆವೆನ್ ಡಿ ನಲ್ಲಿ ರಸ್ತೆ ಕಟ್ಟಿದ್ದಿದ್ರೆ ಬಲಿ ದಲಿತರು ಮಾತ್ರ ಓಡಾಡ್ತಿರ್ಲಿಲ್ವಲ್ಲ ಅಥವಾ ಬರೀ ಲಿಂಗಾಯತ್ರು ಹೊಕಲಿಗರು ಬ್ರಾಹ್ಮಣರು ಕುರುಬ್ರು ಮಾತ್ರ ಓಡಾಡ್ತಿರ್ಲಿಲ್ಲ ದಲಿತರು ಓಡಾಡ್ತಿದ್ದಿರಲಿಲ್ಲ ಇದು ಹಾಗೆ ಯಾಕೆ ಅಂತ ಹೇಳ್ತೀನಿ ಗೃಹ ಜ್ಯೋತಿನಲ್ಲಿ ದಲಿತ ಮನೆ ನಾನ್ ದಲಿತ ಮನೆ ಅಂತ ಹೆಂಗ್ರಿ ರಿಲೀಸ್ ಮಾಡ್ತೀರಿ ದೊಡ್ಡನ ಯಾರೊಬ್ರು ಹೇಳಿ ಅನ್ನಭಾಗ್ಯದಲ್ಲಿ ಕಾರ್ಡ್ ನೋಡಿಕೊಂಡು ಕೊಡಬೇಕು ನೀವೀಗ ಕಾಸನ ಹಂಗಾದ್ರೆ ಇನ್ಮೇಲಿಂದ ಅದಕ್ಕೂ ಒಂದು ಬ್ಯಾಗ್ ತಂದು ಬಿಡ್ತೀರೇನೋ ದಲಿತರಿಗೆ ಅಕ್ಕಿ ಮಾರಾಟಕ್ಕಿಲ್ಲ ಅಂತೆಲ್ಲ ಬರೆದ್ಬಿಡ್ತೀರೇನೋ ಬೇಕಾರೆ ನಂಬಕ್ಕಾಗಲ್ಲ ನಿಮ್ಮನ್ನು ಇನ್ನು ಶಕ್ತಿನಲ್ಲಿ ಆಹಾ ಏನು ಏನ್ ಪ್ರಚಂಡರು ನಿಮ್ಮ ಸರ್ಕಾರದಲ್ಲಿ ಅಂತಂದ್ರೆ ಎಲ್ಲ ಬಸ್ ಹತ್ತದಾಗ ಟಿಕೆಟ್ ಇಶ್ಯೂ ಮಾಡಿದಾಗ ಕಂಡಕ್ಟ್ರಿಗೆ ಏನು ಮಾಡಬೇಕು ನೆಕ್ಸ್ಟು ಆಧಾರ್ ಕಾರ್ಡ್ ಆಧಾರ್ ಜೊತೆಗೆ ಜಾತಿ ಪ್ರಮಾಣ ಪತ್ರ ಇದೆಯಮ್ಮ ಇಲ್ಲ ಸರ್ ಏನು ಯಾವ ಜಾತಿ ಅಂತಂದ್ರೆ ನಾವು ಗೌಡ್ರು ಗೌಡ್ರಿಗೆಲ್ಲ ಇದು ಕೊಡೋಕ್ಕಾಗಲ್ಲ ಇದು ನನ್ನ ಹತ್ರ ಮುಗ್ದೋಯ್ತು ಕೋಟ ಈಗ ಕೊಡಕ್ಕೆ ಬರಲ್ಲ ಅಂತ ಹೆಂಗೆ ಹೆಂಗೆ ರೆಕಗ್ನೈಸ್ ಮಾಡ್ತೀರಿ ನೀವು ಶಕ್ತಿ ಯೋಜನೆಯಲ್ಲಿ ಹೌ ವಿಲ್ ಯು ರೆಕಗ್ನೈಸ್ ಸೊ ಜನರಲಿ ಎಸ್ ಸಿ ಎಸ್ ಟಿ ಯೂಸಿಂಗ್ ಇಟ್ ಅಂತ ಲೈಕ್ ವೈಸ್ ಬ್ರಿಡ್ಜ್ ಕಟ್ ಇದ್ದಿದ್ರು ಜನರಲಿ ಬಡಿ ವುಡ್ ಯೂಸ್ ಕಾಮನ್ ಸೆನ್ಸ್ ಅದು ಇನ್ ಯುವ ನಿಧಿ ಆಯ್ತಪ್ಪ ಯುವ ನಿಧಿ ಇದು ಮಾಡಬಹುದು ರಿಜಿಸ್ಟ್ರೇಷನ್ ಅಲ್ಲೇ ತಗೊಂಡ್ ಬೇಕಾದ್ರೆ ಮಾಡ್ಕೊಡ್ಬಹುದು ಅದಕ್ಕೆ ಈಗಾಗಲೇ ಯೋಜನೆಗಳಿವೆಯಲ್ಲ ಅವ್ರಿಗೆ ಇದನ್ನು ಯಾಕೆ ಕೆತ್ತಬೇಕು ನೀವು ವಾಪಸ್ಸು ಇವನಿದೀಗ ನಿಮ್ಗೆ ನೂರ ಎಪ್ಪತ್ತೈದು ಕೋಟಿ ಕೊಡೋ ಯೋಗ್ಯತೆ ಇಲ್ವಾ ರಾಜ್ಯ ಸರ್ಕಾರಕ್ಕಂಗಾರೆ ಅಷ್ಟೊಂದು ದುಡ್ಡಿರೋ ರಾಜ್ಯ ಕೊರತೆನೇ ಇಲ್ಲ ಕೊರತೇನೇ ಇಲ್ಲ ಸಿ ಇಟ್ಸ್ ಎ ಶೇಮ್ ಐ ಆಮ್ ಟೆಲಿಂಗ್ ಯು ನೀವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಮಾಡ್ಕೊಂಡು ಹೋಗಿ ನಿಮ್ಮ ಹತ್ರ ದುಡ್ಡಿಲ್ಲ ಈಗ ಹದಿನಾಲ್ಕು ಸಾವಿರ ಕೋಟಿ ನಾವು ಬಾಕಿ ಇದ್ದೀರಿ ಯೋಜನೆಗಳಿಗೆ ಗ್ಯಾರಂಟಿಗೆ ಅನ್ನೋದು ನನ್ನ ಬಲವಾದ ನಂಬಿಕೆ ಆದರೆ ನಿಮ್ಮ ತಲೆ ಮೇಲೆ ಸುತ್ತಿಗೆ ಬೀಳುತ್ತೆ ಮುಂದಿನ ತಿಂಗಳು ಏನದು ಅಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಆರ್ ಸಾವಿರ ಎಂಟು ಸಾವಿರ ಕೋಟಿ ರಿವರ್ ಆಚೆ ಜಾಸ್ತಿ ಆಗಿ ವಾಪಸ್ ಬರುತ್ತೆ ಇದು ಮತ್ತೆ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತಗೊಂಡು ಹೊಳೆನಲ್ಲಿ ಆಗುತ್ತೆ ಬರೆದಿಟ್ಕೊಳ್ಳಿ ಮತ್ತೆ ಮೂರು ತಿಂಗಳಿಗೆ ನಿಮ್ಮ ಹತ್ರ ಕಾಸಿರಲ್ಲ ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕ ಮತ್ತು ರಾಜ್ಯದ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವ ಆಲೋಚನೆಗಳು ಪ್ಲಸ್ ಇಟ್ ವಿಲ್ ಮೇಕ್ ಕರ್ನಾಟಕ ಎ ಪಾಪರ್ ಸ್ಟೇಟ್ ಇಂಗೆ ಮಾಡ್ಕೊಂಡು ಹೋದ್ರೆ ಮರ್ಯಾದೆಯಿಂದ ಈ ರಾಜ್ಯದ ಹಿತ ಕಾಪಾಡೋದೇ ಆದರೆ ರೀವಿಸಿಟ್ ಮಾಡಿ ವೈಜ್ಞಾನಿಕವಾಗಿ ಅದನ್ನು ಪುನರ್ ರೂಪಿಸಿ ಯಾರು ಅರ್ಹರಿದ್ದಾರೋ ಅವರಿಗೆ ನಿಬಂಧನೆಗಳ ಮೂಲಕ ದಯಪಾಲಿಸಿ ಯಾವ ಅಬ್ಜೆಕ್ಷನ್ ಇಲ್ಲ ಈವರೆಗೂ ಈ ಯೋಜನೆ ನಿಲ್ಸಲ್ಲ ಯಾರು ಹೇಳಿ ಹೇಳಿದವ್ ಯಾವಾಗ ಅವರಿಗೆ ನಿಮ್ಗೆನ ಹೇಳಿದೀವ ನಿಲ್ಸಿ ಅಂತ ಇಲ್ಲ ಯಾರು ನಿಲ್ಸಿ ಅಂತ ಹೇಳಿದವ್ರು ಅನ್ಲೆಸ್ ಯು ಡೂ ಇಟ್ ಆ್ಯಂಡ್ ಮೇಕ್ ಇಟ್ ಪ್ರೆಸ್ಟೀಜ್ ಮಾಡಿಕೊಂಡು ಪ್ರೆಸ್ಟೀಜ್ ನಾವು ಮಾಡಲ್ಲ ಎಲ್ಲರಿಗೂ ಮಾಡ್ತಾ ಇದ್ದೀವಿ ಯಾರ ಮನೆ ದುಡ್ಡು ಮಾಡಕ್ಕೆ ನಿಮಗೆ ಅದನ್ನು ದಲಿತ ಸಂಘಟನೆಗಳು ಕೇಳಿಕೊಳ್ಳಿ ನಾವು ಯಾಕೆ ಕೇಳ್ಬೇಕು ಈಗ ಅಂತ ಬೇರೆ ಯಾರಾರು ಅನ್ಬೋದು ಎಸ್ ಇನ್ನು ಬಾರದಕ್ಕೆ ಇಂಡಸ್ಟ್ರೀ ಮುಖ್ಯಮಂತ್ರಿಗಳು ಸಮರ್ಥಿಸಿದ್ದಾರಂತೆ ಏನು ಸಮರ್ಥನೆ ಮಾಡಿದೆ ಹೌದೌದು ಭಾಳ ಕಷ್ಟದಲ್ಲಿದ್ದೀವಿ ತಪ್ಪಾಗ್ಬಿಟ್ಟಿದೆ ಮಾಡ್ಬಿಟ್ವಿ ಸಾರಿ ಅಂತಾರೆ ಅವ್ರಾ ಸಿದ್ದರಾಮಯ್ಯರು ಎಲ್ಲರೂ ಡಿಫೆಂಡ್ ಮಾಡ್ತಾರೆ ಆಸ್ಕಿಯೂವರ್ ಕಾನ್ಶಿಯನ್ಸ್ನೆಸ್ ವಾಟ್ ಯು ವ್ ಡನ್ ಇಸ್ ಕರೆಕ್ಟ್ ಏನೋ ಆನ್ಸರ್ ಸಮರ್ಥನೆ ಮಾಡ್ಕೊಳ್ಳಿ ಯಾವನ್ ಬೇಡ ಅಂದವ್ ನಿಮ್ಮನ್ನ ಎಸ್ ವಾರದ ಹಿಂದಷ್ಟೇ ನಂದಿನಿ ಹಾಲಿನ ಬೆಲೆ ಹೆಚ್ಚಿಸಿದ ಜನಕ್ಕೆ ಶಾಕ್ ಕೊಟ್ಟಿದ್ದಂತಹ ಕೆಎಂಎಫ್ ಇದೀಗ ಕೋಚಿಮೌಲ್ ವ್ಯಾಪ್ತಿಯಲ್ಲಿ ಹೈನುಗಾರರಿಗೆ ಶಾಕ್ ಹಾಲು ಉತ್ಪಾದನೆ ಹೆಚ್ಚಳ ನೆಪ ಹೇಳ್ಕೊಂಡು ಲೀಟರ್ ಹಾಲಿನ ಬೆಲೆಯಲ್ಲಿ ಎರಡು ರೂಪಾಯಿ ಕಡಿತ ಮಾಡಿದೆ ಇದಕ್ಕೆ ಆಕ್ರೋಶ ವ್ಯಕ್ತವಾಯಿತು ಇಂದು ಕೋಲಾರದಲ್ಲಿ ರೈತ ಸಂಘಟನೆ ಪ್ರತಿಭಟನೆ ಕೂಡ ನಡೆಸಿತು ತಲೆ ಮೇಲೆ ಕಲ್ಲನ್ನು ಹೊತ್ಕೊಂಡು ಅಲ್ಲಿ ಹಸುಗಳನ್ನ ರಸ್ತೆಯಲ್ಲಿ ಕಟ್ ಹಾಕಿ ಸಿಟ್ಟನ್ನು ಹೊರಹಾಕಿದ್ರು ಕೋಚಿಮೌಲ್ ವಜಾಕ್ಕೆ ಆಗ್ರಹಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೋಚಿಮೂಲ್ ಅಧ್ಯಕ್ಷರಾದಂತಹ ನಂಜೇಗೌಡ ಇವರೆಲ್ಲರ ಫೋಟೋಗಳನ್ನು ಹಿಡಿದು ಸಗಣಿಯನ್ನ ಬಳ್ದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ಈ ಅಭಿಯಾನವನ್ನ ಇಲ್ಲಿಗೆ ನಿಲ್ಸೋಲ್ಲ ಆದಷ್ಟು ಬೇಗ ದರ ಕಡಿತವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಂಗನವಾಡಿ ಮಕ್ಕಳಿಗೆ ಕಳೆದ ಎರಡು ತಿಂಗಳಿನಿಂದ ಮೊಟ್ಟೆ ಮರೀಚಿಕೆಯಾಗಿದೆ ಅಪೌಷ್ಟಿಕತೆ ನಿವಾರಣೆಗಾಗಿ ಮೊಟ್ಟೆ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಅದು ಸರಿ ಜಾರಿ ಆಗ್ತಾ ಇಲ್ಲ ಅದು ಅಸಮಾಧಾನ ಇವರ ಕೊಡ್ತೀವಿ ಅಂತೆಲ್ಲ ಹೇಳಿತ್ತು ಇಟ್ ಲುಕ್ಸ್ ಲೈಕ್ ಎ ಸೀರಿಯಸ್ ಇನ್ ಇಸ್ ಕಮಿಂಗ್ ಇನ್ ಟು ಫಿನಾನ್ಸಸ್ ಕರ್ನಾಟಕದಲ್ಲಿ ರಾಜಕಾರಣ ಮತ್ತು ದುಷ್ಟ ಆಲೋಚನೆಗಳು ಮತ್ತು ಕೆಟ್ಟ ಮತ ಬ್ಯಾಂಕ್ಗಳ ಲೆಕ್ಕಾಚಾರ ಜನರ ವಿಚಾರದಲ್ಲಿ ಆಟ ಆಡಿ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ನನ್ನ ನನ್ನ ಅನುಭವ ನನ್ನ ಇದು ಎರಡು ರೂಪಾಯಿನ ಕೊಚ್ಚಿ ಕೆ ಎಂ ಎಫ್ ರೈಸ್ ಮಾಡಿದಾಗ ಏನು ಹೇಳಿದ್ರಿ ನೀವು ರೈತರಿಗೂ ಹೋಗುತ್ತೆ ಅಂತ ಹೇಳ್ಕೊಟ್ಟಿದ್ದೀರಿ ಇಲ್ಲಿವರೆಗೆ ಇದನ್ನು ಮಾಡುವವರೆಗೂ ನಿಲ್ಲಿಸುವುದಿಲ್ಲ ಹೋರಾಟ ಬಿ ಜೆ ಹೋಯ್ತು ಎಲ್ಲೋದ್ರಿ ಫೋಟೋ ತೆಕ್ಸಾಯ್ತಲ್ಲ ಅವತ್ತು ಗುಡ್ ಕರೆಕ್ಟ್ ರೈತರಿಗೆ ತಲುಪಲೇ ಇಲ್ಲ ಸುಮ್ಮನೆ ನಿಮ್ಮ ನಿಮ್ಮ ಮನೆಯಲ್ಲಿ ಒಂದು ಸ್ಟುಡಿಯೋ ಮಾಡ್ಕೊಂಬಿಟ್ಟು ಬಿಜೆಪಿನಲ್ಲಿ ಅಥವಾ ವಿರೋಧ ಪಕ್ಷಗಳಲ್ಲಿ ಅಥವಾ ಯಾವುದೇ ಸಂಘಟನೆಗಳು ಹಿಂದೆ ಬ್ಯಾಕಲ್ಲಿ ಗ್ರೀನ್ ಮ್ಯಾಟಲ್ಲಿ ಸ್ಕ್ರೀನಲ್ಲಿ ಹಾಕೊಂಬಿಟ್ಟು ಒಂದು ಫೋಟೋ ತಗೊಂಡು ಕಳಿಸ್ಬಿಡಿ ಕ್ಯಾಮ್ರಾ ಹಾಕ್ಬಿಟ್ಟು ಅದನ್ನು ಮಾಡಿ ಹಾಕಿ ಕಷ್ಟಪಡಬೇಕು ರಸ್ತೆಗೆ ಬಂದು ಹೊರಗೆ ಬರೋದು ಗ್ರಾಫಿಕ್ ಪಾರ್ಟಿ ಈಗ ಜಾಸ್ತಿ ಆಯ್ತು ಉತ್ಪಾದನೆ ಹಂಗಾಗಿ ನಾವು ಅದನ್ನ ಖರೀದಿ ಮಾಡಲೇಬೇಕಲ್ವಾ ಅಂತ ಚೀಫ್ ಮಿನಿಸ್ಟರ್ ಪ್ರಶ್ನೆ ಬಿಡೋಕ್ಕಾಗತ್ತಾ ಖರೀದಿ ಮಾಡ್ಬೇಕು ನಾವು ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಮಾಡಿದೀವಿ ನಾವು ಬೆಲೆ ಜಾಸ್ತಿ ಮಾಡಿಲ್ಲ ಹಾಲ್ಗೆ ಐವತ್ತು ಎಲ್ ಜಾಸ್ತಿ ಕೊಟ್ಬಿಟ್ಟು ಕರೆಕ್ಟ್ ಮಾಡ್ಬಿಟ್ವಿ ಅಂತ ಅವತ್ತು ಇವತ್ತು ಜಾಸ್ತಿ ಆಯ್ತು ಅಂದ್ಬಿಟ್ಟು ರೈತರಿಂದ ಎರಡು ರೂಪಾಯಿ ಕಡಿತ ಸೊ ರೂಪಾಯಿ ಹೆಚ್ಚಳ ಎರಡು ರೂಪಾಯಿ ಕಡಿತ ಯಾರಿಗೂ ಹೋಯ್ತಿದು ಆ ಕೊಚ್ಚಿ ಮುಲ್ಲ ಪಾಚಿಮಲ್ಲೋ ಯಾವುದೋ ಒಂದು ಅದು ಒಂದು ಮಲ್ಲದು ಎಲ್ಲದಕ್ಕೂ ಮಲ್ಲ ಮಲ್ಲ ಅಂತ ಸೇರ್ಕೊಂಡಿದ್ದಾರೆ ಇವರುಗಳು ಆ ಮಲ್ಲ ಅದಕ್ಕೆ ಎರಡು ರೂಪಾಯಿ ಬೆಲೆ ಜಾಸ್ತಿನೂ ಸಿಕ್ತು ಎರಡು ರೂಪಾಯಿ ಕಡಿತದ ಲಾಭನೂ ಸಿಕ್ತು ಇದು ರೈತರ ಪರ ಸರ್ಕಾರ ರೈತರ ಪರ ಅಲ್ಲಿ ಫಂಡಲ್ಲಿ ಬಂದಾಗ ದಲಿತರ ಪರ ಎಲ್ಲದರಲ್ಲೂ ಪರ ಆದರೆ ಮಾಡೋ ಜನರಿಗೆ ಭಿಕ್ಷಾ ರೂಪದಲ್ಲಿ ನೀವುಗಳು ಹಾಕಿ ಹಾಕಿ ಅವ್ರನ್ನ ಹೀಗೆ ಕಾಪಾಡ್ತೀವಿ ಅಂದರೆ ಕಾಪಾಡಿಕೊಂಡು ಹೋಗಿ ಆದರೆ ಜನರಲ್ಲಿ ಆರ್ಥಿಕ ಶಕ್ತಿಯನ್ನು ಉತ್ಪನ್ನ ಮಾಡುವಂತಹ ಕೆಲಸಗಳನ್ನು ಮಾಡ್ತೀವಿ ಅಂತಂದರೆ ಮಾಡಿ ನಾನು ಅವತ್ತೇ ಹೇಳಿದ್ದೆ ಮತ್ತೆ ಹಾಲಿನ ಉತ್ಪಾದನೆ ಜಾಸ್ತಿ ಆದರೆ ಏನು ಮಾಡ್ತೀರಿ ಅಂತ ಜಾಸ್ತಿ ಮಾಡ್ತೀರಾ ಈಗ ಅನುಭವಿಸಿ ಎಲ್ಲಿವರೆಗೂ ನಿಮ್ಮ ಹಾಲನ್ನು ಉತ್ಪಾದನೆ ಮತ್ತು ಸಪ್ಲೈ ಸಪ್ಲೈ ಅಂಡ್ ಡಿಮಾಂಡನ್ನು ಬ್ರಿಡ್ಜ್ ಮಾಡಿ ಮಾರಾಟ ಮಾಡಬಹುದಾದಂತಹ ಟಿಪಿಕಲ್ ಬಿಸ್ನೆಸ್ ಥಾಟ್ ಪ್ರಾಸೆಸ್ ನಿಮ್ಮ ಕೋಚಿ ಮಲ್ಲು ಅದು ಇನ್ಯಾವುದೋ ಇನ್ಯಾವುದೋ ಮಲ್ಲು ಮಲ್ಲು ಇವೆಲ್ಲ ಮಿಲ್ಲು ಎಲ್ಲದರಲ್ಲೂ ಬರದೇ ಇರುತ್ತೋ ಅಲ್ಲಿವರೆಗೂ ಇದೇ ಅನುಭವಿಸ್ತೀರಿ ಆರ್ ನ್ಯೂವರ್ ಪ್ರಾಡಕ್ಟ್ಸಲ್ಲಿ ವ್ಯಾಪಾರ ಆಗಬೇಕದು ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡೋದಿಲ್ಲ ಯಾವ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆಯಂತೆ ತಗೊಂಬಂದಿ ಲೆಕ್ಕ ತೋರಿಸಿ ನೋಡ್ತೀನಿ ಹೇಳ್ತೀನಾಗ ಎಲ್ಲ ಒಕ್ಕೂಟಗಳಲ್ಲಿ ಆಯಾ ರಾಜಕೀಯ ಪಕ್ಷಗಳನ್ನು ಬಾವುಟ ಹಿಡ್ಕೊಂಡು ಬಿಡದಾಡ್ಕೊಂಡು ಸಾಯ್ತಾರೆ ಅದನ್ನು ಮತ ಬ್ಯಾಂಕ್ಗಳಾಗಿ ಇಟ್ಕೊಂಡು ಕೂತಿದ್ದಾರೆ ಅದರಲ್ಲಿ ಜಾತಿ ರಾಜಕಾರಣ ಮಗದೊಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ ಕಂಡು ಕಂಡು ಅವ್ರನ್ನ ನೇಮಕ ಮಾಡ್ಕೋತಾರೆ ಕಂಡು ಅವ್ರಗಳಿಗೆ ಕಾಂಟ್ರಾಕ್ಟ್ ಇರುತ್ತೆ ಇನ್ನೇನೇನು ಒಕ್ಕೂಟಗಳು ಉದ್ಧಾರ ಆಗೋದು ಅದನ್ನು ಮಿರಕಲ್ಲು ನಡೀತಾ ಇರೋದು ಕೆ ಎಮ್ ಎಫ್ ನಡೀತಿರೋದು ಕೆ ಎಮ್ ಎಫ್ ಇಂದ ಅಂತ ಅನ್ಕೋಬೇಡಿ ಕೆ ಎಮ್ ಎಫ್ ಅನ್ನು ಅತ್ಯಂತ ಪ್ರೀತಿಯಿಂದ ಪಾಲಿಸಿ ಮತ್ತು ಪೋಷಿಸ್ತಾ ಇರೋ ಅದನ್ನು ಖರೀದಿ ಮಾಡ್ತಿರೋ ಕರ್ನಾಟಕ ರಾಜ್ಯದ ಜನರಿಂದ ಅದು ನೆನ್ಪಿಟ್ಕೊಳ್ಳಿ ಅದನ್ನು ನಿಮ್ಮಿಂದ ಅಲ್ಲ ಅದು ಉಳ್ಕೊಂಡಿರೋದು ಈ ರಾಜ್ಯ ಅತ್ಯಂತ ಪ್ರೀತಿಯಿಂದ ನೋಡುತ್ತೆ ಆ ಬ್ರ್ಯಾಂಡನ್ನು ಜನರಿಗೆ ಆಯ್ಕೆಗಳಿಲ್ಲ ಅದಕ್ಕೆ ಉಳ್ಕೊಂಡಿರೋದು ನೀವು ಲಜ್ಗೆಟ್ ಅವರು ಸುಮ್ಮನೆ ಬಂದು ಭಾಷಣ ಬಿಗಿಬೇಡಿ ನಮ್ಮ ಹತ್ರ ಇಲ್ಲಿ ಎಸ್ ಹಾಂ ರಾಜ್ಯದಲ್ಲಿ ಡೆಂಗಿ ಗುಡಿಬಂಡೆಯಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಹೌದಾ ಅದಕ್ಕೆ ಗ್ಯಾರಂಟಿ ಸ್ಕೀಮ್ ಇಲ್ವಲ್ಲ ನಾವೇನು ಮಾಡೋಣ ಗ್ಯಾರಂಟಿನೇ ಇಲ್ಲ ಗ್ಯಾರಂಟಿ ಇಲ್ಲ ಅದು ಒಳಸಿಪುರದ ದೊಡ್ಡಳ್ಳಿಯ ರಮೇಶ್ ಅಶ್ವಿನಿ ದಂಪತಿ ಎಂಟು ಮಗ ವರ್ಷದ ಮಗಳು ಕಳೆದ ನಾಲ್ಕು ದಿನಗಳಿಂದ ನರಳಿತಿದ್ಲಂತೆ ಪಾಪ ಇವತ್ತು ಹೋಗ್ಬಿಡಿದ್ದಾರೆ ಅದೇ ರೀತಿ ಹಾಸನದಲ್ಲಿ ಮೂರು ಬೆಂಗಳೂರು ಚಿಕ್ಕಮಗಳೂರು ತಲಾ ಒಂದೊಂದು ಮೈಸೂರಲ್ಲೂ ಒಂದು ಇದರ ಮೂವತ್ತೊಂಬತ್ತು ಮಕ್ಕಳು ಡೆಂಗಿ ಪೀಡಿತ ಹಾಸನದಲ್ಲೇ ಇವೆ ಅಂತೆ ಇಪ್ಪತ್ತೊಂಬತ್ತು ವಯಸ್ಕರು ಚಿಕಿತ್ಸೆ ಪಡೀತಿದ್ದಾರೆ ಹೊಳೆ ನರಸೀಪುರ ತಾಲೂಕು ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯನೇ ನನ್ನ ಮಗಳಿಗೆ ಕಾರಣ ಅಂತ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಇನ್ನೊಂದು ಕಡೆ ಬೆಂಗಳೂರಿನ ಡೆಂಗಿ ಕೇಸ್ ಇದೆ ಕಸ ಹಾಕೋರಿಗೆ ಸ್ವಚ್ಛತೆ ಕಾಪಾಡಿದವ್ರಿಗೆ ಐನೂರು ರೂಪಾಯಿ ದ ಐವತ್ತು ರೂಪಾಯಿ ಬದಲು ಐನೂರು ರೂಪಾಯಿ ದಂಡ ಹಾಕ್ತೀವಿ ಅಂತ ಕಮಿಷ್ನರ್ ಹೇಳಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಆಯ್ತು ರೀ ಕಸಾನ ನಾನು ಜನ ರಸ್ಪದೆಯೆಲ್ಲ ಹಾಕೋದು ಹೋಗೋದು ನೋಡಿದ್ದೀನಿ ನಮ್ಮವರು ನಾವು ಅಂತ ಕಚ್ಚಡಗಳೇ ಹೇಳ್ತೀನಿ ನಾವು ಏನು ಭಾಳ ಗ್ರೇಟ್ ಫೆಲೋಗಳೇನಲ್ಲ ನಾವು ಜನನೂ ಕಂಡು ಕಂಡು ಕಡೆ ಎಷ್ಟು ಹೋಗೋದು ಕಂಡು ಕಂಡು ಕಡೆ ಬಿಸಾಕೋದು ಕಂಡು ಕಂಡು ಕಡೆ ಮಾಡ್ತೀವಿ ಕಚಡ ಕೆಲಸ ನಾವೇ ಆದರೆ ರಾಜ್ಯ ಸರ್ಕಾರದ ಬಿ ಬಿ ಎಂ ಪಿನೇ ಕ್ಲೀನ್ ಮಾಡಬೇಕಾದ ಜಾಗಗಳಲ್ಲಿ ಕಸ ಇದ್ದಾಗ ಅಥವಾ ನೀರು ನಿಂತಾಗ ಯಾರಿಗ ಪೈನ್ ಹಾಕೋಣ ಕಮಿಷನರ್ ಸಾಹೇಬ್ರಿ ನಿಮಗೆ ಹಾಕಣವಾ ನಿಮ್ಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸಂಬಳವೇ ಬರಲ್ಲ ಅಷ್ಟು ಕಟ್ಟಾಗಬೇಕು ಅಷ್ಟು ಕೊಟ್ಟಾಗ್ಬಿಡುತ್ತ ಮೇಲೆ ಎರಡೂ ಮಾಡಬೇಕು ಡೆಂಗಿ ಎಂಟುನೂರ ತೊಂಬತ್ತೊಂಬತ್ತು ಟೆಸ್ಟ್ ಮಾಡಿದ್ದಾರೆ ಹೊಸ ನೂರೈವತ್ತೈದು ಬಂದಿದೆ ಒಟ್ಟು ಆರು ಸಾವಾಗಿದೆ ಒಟ್ಟಿಗೆ ರಾಜ್ಯದಲ್ಲಿ ಒಂದು ಆರು ಏಳು ಸಾವಿರ ಕೇಸ್ ಆಗಿದೆ ಬೆಂಗಳೂರ ಟಾಪು ಏನಂಗೆ ಬರ್ಬೋದು ಏನಿಲ್ಲ ಯಾರೊಬ್ಬರನ್ನು ಕೇಳಿ ಈಗ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಂತ ಸರ್ ಏನು ಸಾರ್ ಹಿಂಗೆ ಬಂದುಬಿಟ್ಟಿದೆ ಜನ ಎಲ್ಲ ಸಾಯ್ತಾ ಇದ್ದಾರೆ ಏನು ಮಾಡ್ತಾರೆ ಅಂತಾರೆ ಯಾರು ಹೇಳಿದ್ದು ಎಲ್ಲಿ ಬಂದಿದೆ ಅಂತ ಹೇಳಿದ್ದು ನಿಮಗೆ ಆರು ಬಂದು ಆರು ಸಾವಕ್ಕೆ ಆರು ಅದಕ್ಕೆ ಕಲ್ರಿ ಅವ್ನಿಗೆ ಬ್ರೈನ್ ಎಮರೇಜ್ ಆಗಿ ಒಬ್ಬ ಹೋದ ಹಾರ್ಟ್ ಅಟ್ಯಾಕ್ ಆಗಿ ಒಬ್ಬ ಹೋದ ಕಿಡ್ನಿ ಫೇಲ್ ಆಗಿ ಒಬ್ಬ ಹೋದ ಪ್ಯಾಂಕ್ರಿಯಸ್ ಫೇಲ್ ಆಗಿ ಒಬ್ಬ ಹೋದ ಸ್ಪ್ಲೀನ್ ಫೇಲ್ಯೂರಾಗಿ ಒಬ್ಬ ಹೋದ ಬೇರೆ ಬೇರೆ ಸಮಸ್ಯೆಗಳು ಹಾಂ ಹೇಳಿದ್ರೆ ಆಯಿತು ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಬಿ ಜೆ ಅವರು ಕರೋನಾ ಕಂಟ್ರೋಲ್ ಮಾಡಿದ್ರೆ ಅಂದ್ಬಿಡೋದು ಟಕ್ ಅಂತ ಇಸ್ ಸಮಥಿಂಗ್ ಬೇಸಿಕಲಿ ರಾಂಗ್ ಗೋಯಿಂಗ್ ಆನ್ ಈ ಡೆಂಗಿ ವಿಚಾರದಲ್ಲಿ ಸಮ್ಥಿಂಗ್ ಹಸ್ ಗಾನ್ ರಾಂಗ್ ಕ್ವಿಕ್ಲಿ ಕರೆಕ್ಟ್ ಮಾಡ್ಕೊಳ್ಳೋದೇ ಇದ್ರೆ ತುಂಬಾ ಕಷ್ಟ ಅನುಭವಿಸ್ತೀವಿ ಎಸ್ ಇನ್ನು ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಮಾಜಿ ಮಂತ್ರಿ ಸಾರಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಬೇರೆ ಆಯಾಮವನ್ನು ಕೊಡ್ತಾ ಇದ್ದಾರೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರೇ ಮೂಡಾ ಹಗರಣದ ವಿಚಾರವನ್ನು ಬಯಲಿಗೆಳೆದಿದ್ದಾರೆ ಸಿಡಿ ಫ್ಯಾಕ್ಟ್ರಿ ಆಯಿತು ಈಗ ಮೂಡಾ ಫ್ಯಾಕ್ಟ್ರಿ ಅಂತ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಈಗ ಸಿಎಂ ಆಗಲಿ ಡಿ ಆಗಲಿ ಭೈರತಿ ಸುರೇಶ್ ಎಲ್ಲರೂ ಕೂಡ ಅವರ ಆಪಾದನೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಡ ಹಗರಣದ ಬಗ್ಗೆ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು ಈಗ ಸಿಡಿ ಮ್ಯಾನುಫ್ಯಾಕ್ಚರ್ ಮುಗಿತು ಕತೆ ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಬಹಳ ಸಂತೋಷ ನನ್ನ ಮೊಬೈಲ್ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಮೂಡ ಪ್ರಕರಣ ಸಿಎಂ ಟವಲ್ ಹಾಕಿದವರೇ ಹೊರಗಡೆ ಅರವತ್ತೆರಡು ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ ಅಮಾಯಕರು ರೈತರ ಭೂಮಿನ ರಾತ್ರೋ ರಾತ್ರಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಬೀದಿ ನಿಲ್ಲಿಸ್ತಿರಲ್ಲ ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ ಯಾಕೆ ಕೊಟ್ಟಿದ್ದೀರಿ ಧರ್ಮಪತ್ನಿಯವ್ರಿಗೆ ಅರವತ್ತೆರಡು ಕೋಟಿ ಪರಿಹಾರವನ್ನ ಈಗ ಯಾರುವೇ ಬಾಯಿಗೆ ಬಂದಂಗೆ ರೇಟ್ ಫಿಕ್ಸ್ ಮಾಡೋಕ್ಕಾಗಲ್ಲ ಅಲ್ಲಿಯ ಎಸ್ ಆರ್ ವ್ಯಾಲ್ಯೂ ಏನಿದೆ ಅದರಲ್ಲೇ ಮಾಡಬೇಕು ಒಂದೇ ಪ್ರಕರಣದಲ್ಲಿ ಐ ಹ್ಯಾವ್ ಎನ್ ಅಬ್ಜೆಕ್ಷನ್ ಅದು ಮಾನ್ಯ ಡಿ ಸಿ ಎಂ ಅವರ ಇಲಾಖೆಗೆ ಬರುತ್ತೆ ಅದು ಬೆಂಗಳೂರಿನ ಹೊರವಲಯದ ಒಂದು ರಸ್ತೆಗೆ ಸ್ವಾಧೀನ ಮಾಡಿಕೊಳ್ಳಲು ರಿವರ್ಸ್ ಮಾಡಿ ಎಸ್ ಆರ್ ವ್ಯಾಲ್ಯೂ ರೈಸ್ ಮಾಡಿದ್ದಿನ ಹಳೆ ವ್ಯಾಲ್ಯೂಗೆ ರೀಫಿಕ್ಸ್ ಮಾಡಿದ್ದಾರೆ ಅದು ದ್ರೋಹ ಅದೊಂದು ಪ್ರಕರಣ ನನಗೆ ಗಮನಕ್ಕೆ ಬಂದಿರೋದು ಮಿಕ್ಕಿದ ಎಲ್ಲೂವೇ ಯಾವುದು ನೋಂದಣಿ ವ್ಯಾಲ್ಯೂ ಇದೆ ಅದರದ್ದು ಎರಡು ಪಟ್ಟು ಸಿಟಿ ಮೂರು ಪಟ್ಟು ಇನ್ನೆಲ್ಲೋ ನಾಲ್ಕು ಪಟ್ಟು ಇನ್ನೆಲ್ಲೋ ಅನ್ನೋದು ನಿಶ್ಚಿತ ಅದು ಚೇಂಜ್ ಮಾಡಕ್ ಬರಲ್ಲ ಮಾಡಿದ್ರೆ ಯಾರು ಕೇಳಲ್ಲ ಈ ಮೇಡಮ್ ಪ್ರಕರಣದಲ್ಲಿ ಅರವತ್ತು ಕೋಟಿ ಐವತ್ತಾರು ಕೋಟಿ ನೋವತ್ತಾರು ಕೋಟಿ ನೋ ಇಪ್ಪತ್ತೊಂಬತ್ತು ಕೋಟಿ ಲೆಕ್ಕ ಬರ್ತಿದ್ಯಲ್ಲ ಅದು ಬರ್ತಿರೋದು ಏನು ಅಂತಂದ್ರೆ ಅದು ಅಷ್ಟೇನೆ ಅಲ್ಲಿ ಎರಡು ಸಾವಿರ ರೂಪಾಯಿ ಎಸ್ ಆರ್ ವ್ಯಾಲ್ಯೂ ಅಂತಂದ್ರೆ ಅದು ಎರಡು ಆದರೆ ನಾಲ್ಕು ಸಾವಿರ ಅದಕ್ಕೊಂದು ಪೋರ್ಷನ್ ಆ್ಯಡ್ ಮಾಡಿದ್ರೆ ಒಂದೇ ಒಂದು ಐನೂರು ರೂಪಾಯಿ ಇನ್ನೊಂದು ಬಡ್ಡಿ ಇವೆಲ್ಲ ಸೇರಿ ಅದು ಲೆಕ್ಕ ಬರ್ತಿರೋದು ಯಾರು ಕೊಡಲ್ಲ ಅದನ್ನ ಅಷ್ಟು ಕೊಡಕಾಗಲ್ಲ ಯಾರ ಕೈಲೂ ಇವ್ರಿಗಲ್ಲ ಎಮ್ ವೈಫ್ಗಲ್ಲ ಯಾರಿಗೂ ಓಕೆ ಆಯಿತು ಇನ್ನು ಅದು ಅವ್ರದ್ದೇ ಕೆಲಸನೋ ಇವ್ರದ್ದೇ ಕೆಲಸನೋ ಅದು ಅವ್ರದ್ದು ರಾಜಕೀಯ ಆರೋಪ ನಮ್ಮ ಹತ್ರ ಅಂತದ್ದು ಯಾವುದೇ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಅಲ್ವಾ ಆದರೆ ಒಂದು ಹೇಳಿಬಿಡ್ತೀನಿ ಈ ಮೂಡಾ ಕಚ್ಚಡ ಕೆಲಸಕ್ಕೆ ಗೋಲ್ ಮಾಲ್ ಆಗಿರುವುದು ನಿಶ್ಚಿತ ಅದರಲ್ಲಿ ಯಾವ ಅನುಮಾನನೂ ಬೇಕಿಲ್ಲ ಕೆಲವು ಗೋಲ್ ಮಾಲ್ಗಳು ಈ ಪ್ರಕರಣಗಳಲ್ಲಿ ಕಾನೂನುಬದ್ಧವಾಗಿ ಕಾಣಿಸುವಂತೆ ಆಗಿವೆ ಕೆಲವು ಕಾನೂನನ್ನ ಮೀರಿಯೂ ಆಗಿವೆ ಆದೇಶ ಬಂದ ನಂತರವೂ ಅದು ವಾರ್ನಿಂಗ್ ಲೆಟರ್ ಸ್ಪಷ್ಟ ಆದೇಶನೋ ಅಥವಾ ನಡಾವಳಿನೇ ರದ್ದು ಮಾಡುವುದೋ ಅದರ ಹಿಂದಕ್ಕಾಗಿರುವುದು ಕಾನೂನು ಬದ್ಧವಾಗಿ ಕಾಣಿಸುವಂತೆ ಆಗಿರುವುದು ಅಪ್ರೂವ್ನೇ ಆಗದೆ ರಾಜ್ಯ ಸರ್ಕಾರದಿಂದ ಆದ್ರೆ ಅದು ಬಂದ ಮೇಲೂ ಆಗಿರುವುದು ಕ್ರಿಮಿನಲ್ಗಳು ಮಾಡಿರುವ ಕೆಲಸ ನಿಯಮ ಬಾಹಿರ ನಿಯಮ ಬಾಹಿರ ಹಾಗಾಗಿ ಸಾರ್ವಜನಿಕ ಆಸ್ತಿಯನ್ನ ಆದೇಶ ಬಂದ ಮೇಲೂ ಹಂಚಿರುವ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಕೇಸುಗಳು ದಾಖಲಾಗಬೇಕು ಬಂಧನವಾಗಬೇಕು ಇದು ಸಾರ್ವಜನಿಕ ಆಸ್ತಿ ಸಿದ್ದರಾಮಯ್ಯ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಕೆ ಶಿವಕುಮಾರ್ ಆಸ್ತಿ ಅಲ್ಲ ಒಂದು ವೇಳೆ ಮಾಡದಿದ್ದರೆ ಸಂಬಡಿ ವಿಲ್ ಗೋ ಟು ಕೋರ್ಟ್ ಕೋರ್ಟಿಂದ ಏನಾದರೂ ತಪರಾಕಿ ಬಿದ್ದರೆ ಮಕು ಕೊಡಿಸ್ಕೊಂಡು ಕೆನ್ನೆ ಊದಿಸ್ಕೊಂಡು ಮಾಡಬೇಕಾಗ ಬರುತ್ತೆ ಅದಕ್ಕೆ ಮೊದಲೇ ಮಾಡಿದ್ರೆ ಒಳ್ಳೆಯದು ಅದಕ್ಕೆ ಜಾಗ ಯಾವ್ಯಾವ್ದು ಅಕ್ರಮವಾಗಿದೆ ಅದನ್ನು ಕ್ಯಾನ್ಸಲ್ ಇಟ್ ಇಫ್ ಯು ಸೋ ವಾಂಟ್ ರೀಡಿಸೈನ್ ಮಾಡಿ ಒಂದು ಸ್ಕೀಮನ್ನು ವಿಚ್ ಇಸ್ ಅಕ್ಸೆಪ್ಟಬಲ್ ಟು ಎವ್ರಿಬಡಿ ಅಷ್ಟೇ ಏನೂ ಆಗಿಲ್ಲ ಅಂತ ತಿಪ್ಪೆ ಸಾರಿಸ್ತಾ ಹೋದರೆ ತಿಪ್ಪೆ ಒಂದಿನ ಮಕ್ಕ ಹೊಡೆಯುತ್ತೆ ಅಷ್ಟು